ಸಂಸ್ಕಾರಕ್ಕೆ ಜನಸಾಗರವೇ ಹರಿದು ಬರ್ತಾ ಇದೆ. ಸರಳತೆಯ ಸಾಕಾರ ಮೂರ್ತಿ ಅಂತಿಮ ದರ್ಶನಕ್ಕೆ ಎಲ್ಲಿ ನೋಡಿದ್ರೂ ಕೂಡ ಜನವೋ ಜನ. ಮಹಾರಾಷ್ಟ್ರ ಆಂಧ್ರದಿಂದ ಭಕ್ತರು ಬರ್ತಾ ಇದ್ದಾರೆ. ಇದುವರೆಗೂ 1.5 ಲಕ್ಷಕ್ಕೂ ಹೆಚ್ಚು ಭಕ್ತರು ಅಂತಿಮ ದರ್ಶನವನ್ನು ಪಡೆದಿದ್ದಾರೆ. ಸಂಜೆ ಹೊತ್ತಿಗೆ ಇದು 10 ಲಕ್ಷ ಮೀರುವಂತಹ ಸಾಧ್ಯತೆ ಸಹ ಇದೆ. ಇದನ್ನ ಗಮನಿಸ್ತಾ ಇದ್ರೆ ಅಂತ್ಯ ಸಂಸ್ಕಾರಕ್ಕೆ ತಂಡೋಪತಂಡವಾಗಿ ಜನ ಆಗಮಿಸ್ತಾ ಇರೋದನ್ನ ನೋಡ್ತಾ ಇದ್ರಿ. ಬೇರೆ ಬೇರೆ ರಾಜ್ಯಗಳಿಂದಲೂ ಕೂಡ ಜನ ಧಾವಿಸಿ ಬರ್ತಾ ಇದ್ದಾರೆ ಅಂತಿಮ ದರ್ಶನಕ್ಕಾಗಿ. ಯಾಕಂದ್ರೆ ಕೇವಲ ವಿಜಯಪುರಕ್ಕೆ ಮಾತ್ರ ಸೀಮಿತವಾಗಿರಲಿಲ್ಲ ಶ್ರೀಗಳು. ಅವರು ದೇಶ ವಿದೇಶಗಳನ್ನು ಸುತ್ತಿ ಅವರ ಪ್ರವಚನದ ಮೂಲಕ ಪಾಠವನ್ನ ಹೇಳಿದಂಥವ್ರು. ಆ ಕಾರಣಕ್ಕೆ ಎಲ್ಲಾ ಕಡೆಗಳಿಂದಲೂ ಕೂಡ ಜನ ಕಿಕ್ಕಿರಿದು ಬರ್ತಾ ಇದ್ದಾರೆ. ದೇಶರಬ್ಬರುಗಳ ವಚನ ಅಂದ್ರೆ ನಮ್ಗೆ ತುಂಬಾ ಇಷ್ಟ. ಹಾಗೆ ಅವರು ನಮ್ಗೆ ಹಾಕಿಕೊಟ್ಟ ಮಾರ್ಗದರ್ಶನವು ಕೂಡ ಅಷ್ಟೇ ಇಷ್ಟ. ನಮಗೆ ಮಾಜಿ ಸೈನಿಕರಿಗೆ ಎಲ್ಲರಿಗೂ ಸನ್ಮಾನವನ್ನು ಮಾಡಿ. ಶ್ರೀಗಳಿಲ್ಲರ ಜೀವನ ಅವ ಯಾವಾಗರು ನಿನ್ನೆ ಹೋದ್ರು ಅಂತ ನನ್ನ ಪ್ರಾಣ ಅವಾಗೆ ಹೋಯ್ತು. ನಾನು ಬರೇ ಕೇವಲ ಬಾಡಿ ಅಷ್ಟೇ ಅದ, ನನ್ನ ಮನಸ್ಸು, ನನ್ನ ಬದುಕೋ ಆಶೆನೇ ಇಲ್ಲ. ಯಾಕಂದ್ರೆ ಸಮಾಜಕ್ಕೆ ದೇಶಕ್ಕೆ ಅವರು ಒಂದು ಮಾರ್ಗದರ್ಶನ ಮಾಡ್ತಾ ಇರುವಂತ ಒಬ್ಬ ತಂದೆನೇ ಹೋದ್ಮೇಲೆ ನಮ್ಮನ್ನು ಕೈ ಹಿಡಿದು ಮುನ್ನಡೆಸೋರು ಯಾರು? ನಮ್ಮ ದೇಶದ ಪರಿಸ್ಥಿತಿ ಏನು? ನಮ್ಮ ಸಮಾಜದ ಗತಿ ಏನು? ಭಗವಂತ ಹೆಂಗೆ ಬ್ಯಾಲೆನ್ಸ್ ಮಾಡ್ತಾರೆ? ನಾವು ಏನಾದ್ರು ಕಷ್ಟ ಇದ್ರೆ ಸ್ವಾಮೀಜಿ ಕಡೆ ಓಡಿ ಹೋಗೋರು. ನಾವೀಗ ಅವ್ರ ಮೌನ ಮುಖವನ್ನು ನೋಡಿ ನಂಗೆ ತಡ್ಕೊಳ್ಳೋದು ಆಗ್ತಿಲ್ಲ ಸರ್. ಅವ್ರ ಮುಖ ನೋಡಕ್ ಕೂಡ ಆಗ್ತಿಲ್ಲ. ಇಂಥ ಭಗವಂತನ ನೋಡೋದು ಎಲ್ಲೂ ಇಲ್ಲ. ಬರೋಯ ಇಂಥ ದೇವರು ನಾವೆಲ್ಲೂ ಕಾಣೆವು. ನಮ್ಮ ದೇವರು ಕಾಣೆಯಾಗಿದ್ದಾರೆ ಇವತ್ತು. ಇವತ್ತು ನಮ್ಮ ದೇವರು ಕಾಣೆಯಾಗಿದ್ದಾರೆ ಮಹಾರಾಜ. ನಾ ಎಲ್ಲಿ ಹುಡುಕಲಿ ಅಪ್ಪ ಇವ್ರನ್ನ? ಎಲ್ಲಿ ಕಾಣಲಿ? ಹೊರಗೆ ಬರಿಸ್ಬೇಕಂದ್ರೆ ಅವ್ರನ್ನ ನಾವು ಅಳವಡಿಸ್ಕೊಳ್ಬೇಕು. ಮನೆ ಎಷ್ಟು ನಾವು ಅಳವಡಿಸ್ಕೊಂಡ್ರು ಸಾಧು. ಎಷ್ಟು ಸಹಿಸಿದ್ರು ಒಳಗೆ ಬರುತ್ತೆ ಕೇಳಿ ಕೇಳಿ ಈ ಕಡೆ ಕಿವಿಂತ್ರ ಕೇಳಿ ಈ ಕಡೆ ಕಿವಿಂತ್ರ ಬಿಡುವುದಲ್ಲ. ಒಳಗೆ ಅಳವಡಿಸ್ಕೊಂಡ್ರೆ ಅವ್ರು ನಮ್ಮಲ್ಲಿ ಒಳಗೆ ಇದ್ದಂಗೆ. ಜಗತ್ತಿನ ತುಂಬ ಅವ್ರು ಇಲ್ಲ ಅನ್ನೋದಕ್ಕಿಂತ ನಾವು ಒಳಗೆ ಎಷ್ಟು ಅಳವಡಿಸ್ಕೋತೀವಿ ಅವ್ರು ನಮ್ಮಲ್ಲಿ ಒಳಗೆ ಬದುಕೋದಾಗ ದುಃಖದಲ್ಲಿ ಮಾತಾಡೋಕೆ ಆಗ್ತ ಇಲ್ಲ. ಏನ್ ಹೇಳಕ್ ಮಾತೇ ಬರಲ್ಲ ನಮಗೆ. ದುಃಖನೇ ಆಗ್ಲಕತ್ತದ. ಏನ್ ಮಾಡೋದ? ನಡೆದಾಡೋ ದೇವರು ನಮ್ಗೆ ಯಾವತ್ತು ಅವ್ರದೇ ನಮ್ಗೆ ಸಹಾಯ ಇತ್ತು. ಸಹಿಸಲಾರ್ದು ದುಃಖ. ಹ್ಮ್ ಅನ್ನೋದೇ ಕೇಳ್ತಾ ಇದ್ದೀವಿ. ತಿಂಗಳ ತಿಂಗಳೂ ನಾವು ನಸಕ್ನೇ 6 ಗಂಟೆಗೆ ಹೋದೆ ಅಂದ್ರೆ ಬರ್ತೇವೆ. ಹೋಗೇ ಹೋಗ್ತಿದ್ವಿ. 5 ಗಂಟೆಗೆ ಇಲ್ಲಿಂದ ಜಾಗ ಬಿಡ್ತಿದ್ವಿ. ಬಸ್ಗಳು ರೆಡಿ ಇರ್ತಿದ್ವು ನಮ್ಮ ಸಲುವಾಗಿ. ನಮ್ಮನ್ನ ಕರ್ಕೊಂಡು ಹೋಗ್ತಿದ್ವು. ಶ್ರೀಗಳಿಲ್ಲ ಭಯಂಕರ ದುಃಖ ಆಗ್ಲಾಕತ್ತಿದ್ವಿ ನಾವು. ಹೇಗಾಗ್ತದನ್ನು ನಮ್ಗೇನು ಗೊತ್ತಿಲ್ರಿಷ್ಟೇಳಕ್ಕೆ ಆಗೋದು. ಅಷ್ಟು ಇಟ್ಟು ನಮ್ಗೆ ಇದು ಆಗೋದು. ನನ್ನ ಸ್ವಾಮಿ ಇವತ್ತು ಇಲ್ಲ ಮಹಾರಾಜ. ನನ್ನ ತಂದೆ ಕಳ್ಕೊಂಡಷ್ಟು ದುಃಖ ನಮಗಾಗಿದೆ ತಂದೆ. ಆ ಸಿದ್ದೇಶ್ವರ ಸ್ವಾಮಿಗೆ ಪರಮಾತ್ಮ ಇರಬಹುದು. ಸರಳ ಸಂತನ ಅಂತಿಮ ದರ್ಶನವನ್ನು ಪಡೀಲಿಕ್ಕೆ ಜನ ಹೆಚ್ಚಿನ ಸಂಖ್ಯೆಯಲ್ಲಿ ಬರ್ತಾ ಇದ್ದಾರೆ. ಏನೆಲ್ಲ ವ್ಯವಸ್ಥೆ ಆಗಿದೆ, ಯಾವ ರೀತಿಯ ಸಿದ್ಧತೆ, ಅಂತ್ಯಕ್ರಿಯೆಗೆ ಎಲ್ಲವನ್ನು ತೋರಿಸ್ತೀವಿ.